ಗಂಗಾಧರ್ ಮೂರ್ತಿ ಅವರೇನೋ ಪ್ರಶ್ನೆ ಕೇಳ್ತಾ ಇದ್ರಿ. ನಾನು ಅವರ ಮನಸ್ಥಿತಿಗೆ ಅವ್ರ ಮನಸ್ಸಾಕ್ಷಿಗೆ ಬಿಟ್ಬಿಡ್ತೀನಿ. ಒಂದು ಪಾಪ ರುಪ್ತುಂಗ್ ಅವರೇ, ನಿಮಗೆ ಪ್ರಶ್ನೆ. ಸಾಧ್ಯವಾದ್ರೆ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿನೋ ಈ ರಾಜ್ಯ ಪ್ರಶಸ್ತಿನೋ ಕೊಡ್ಲಿ. ಇರ್ಲಿ ಬಿಟ್ಬಿಡಿ. ಒಂದು ನನಗೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ನಗರೋತ್ಥಾನ ಅನುದಾನ ಮತ್ತೆ ಬೆಂಗಳೂರಲ್ಲಿ ಅಮೃತ ನಗರೋತ್ಥಾನ ಅಂತ ಗ್ರಾಂಟ್ ಇದೆ. ಯಾರು ಕೂಡ ಕಾಂಟ್ರಾಕ್ಟರು ರೆಗ್ಯುಲರ್ ಪೇಮೆಂಟ್ ಇರೋ ಗ್ರಾಂಟ್ಗೆ ಯಾರು ಕೂಡ ಗ್ರಾಂಟ್ಗೆ ದುಡ್ಡು ಕೊಡಲ್ಲ, ಕಮಿಷನ್ ಕೊಡಲ್ಲ. ಇಲ್ಲಿ ಪ್ರಶ್ನೆ ಸ್ಟಾರ್ಟ್ ಆಗಿರೋದು 40% ಎಲ್ಲಿಂದ ಅಂತಂದ್ರೆ, ಅಮೃತ ನಗರೋತ್ಥಾನ ಅಂತ ಒಂದು ಅನುದಾನನ ಸಿಎಂ ಬಿಡುಗಡೆ ಮಾಡ್ತಾರೆ. ಅದು ಎಮರ್ಜೆನ್ಸಿ ಫಂಡ್ ಅಂಡ್ ಎಮರ್ಜೆನ್ಸಿ ಗ್ರಾಂಟ್, ಇಮಿಡಿಯೇಟ್ ಪೇಮೆಂಟ್. ನೀವು ಕೆಲಸ ಮುಗಿಸಿ ಬಿಲ್ ಸಬ್ಮಿಟ್ ಮಾಡಿದ ತಕ್ಷಣ ಪೇಮೆಂಟ್ ಆಗುವಂತ ಗ್ರಾಂಟ್ ಅದು. ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಕಳೆದ ಸರ್ಕಾರಗಳಲ್ಲೂ ಇತ್ತು, ಅದ್ರ ಹಿಂದಿನ ಸರ್ಕಾರದಲ್ಲೂ ಇತ್ತು, ಈಗೂ ಇದೆ. ನಿಮ್ ಸರ್ಕಾರದಲ್ಲಿ ಎಲ್ಲ ಸರ್ಕಾರ ಸರ್, ಯಾಕೆ ಸುಮ್ನೆ ನಾವು ಬಂಡನ್ ತರ ಮಾತಾಡೋದ್ ಬೇಡ. ನಾನಂತೂ ಮಾತಾಡಲ್ಲ. ಕುಮಾರಸ್ವಾಮಿ ಹೇಳ್ತಾ ಇದ್ರು ನನ್ನ ಕಾಲದಲ್ಲಿ ಆಗಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ ಅಂತ. ಕಾಲದಲ್ಲಿ ಆಗಿತ್ತು ಅಂದಿದ್ರೆ ಈ ತರದ ಆರೋಪಗಳು ಬಂದಿದ್ರೆ ಖಂಡಿತವಾಗಿ ಇರ್ತಿತ್ತು. ಈಗ ಯಾವಾಗ್ಲೂ ಏನ್ ಗೊತ್ತಾ ಸರ್, ಕಾಂಟ್ರಾಕ್ಟರ್ಗಳು ಹೆಂಗಿರ್ತಾರೆ ಸರ್ಕಾರದಲ್ಲಿ? ಒಂದ್ ನಿಮಿಷ ಕೇಳಿ ಸರ್, ಭ್ರಷ್ಟಾಚಾರ ಯಾವ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳ್ರಿ ನೋಡೋಣ. ಒಲಿ ಯಾವ ಸರ್ಕಾರದಲ್ಲಿ ಇರ್ಲಿಲ್ಲ ಹೇಳ್ರಿ ನೋಡೋಣ. ಎಲ್ಲ ಸರ್ಕಾರದಲ್ಲಿ ಇದೆ, ಒಪ್ಕೋಬೇಕು ಅಂದ್ರೆ. ಅವಾಗಲೇ ಅದನ್ನ ಹೇಳ್ತಾರೆ, ಅದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ರು ಅವಾಗ ಆಮೆ ವೇಗದಲ್ಲಿ ಇತ್ತು, ಈಗ ಶರವೇಗದಲ್ಲಿದೆ ಅಂತ. ಯಾಕೆ ಅದನ್ನ ಹೇಳ್ತಾರೆ ಅಂತಂದ್ರೆ, ಈ ಸರ್ಕಾರ ಬಂದಿದ್ದೆ ಅಕ್ರಮ ದಾರಿಯಲ್ಲಿ, 1000 crore ಇನ್ವೆಸ್ಟ್ ಮಾಡಿ 17 ಶಾಸಕರುಗಳನ್ನ ಕರ್ಕೊಂಡು ಸರ್ಕಾರ ಸ್ಥಾಪನೆ ಆಯಿತು. ಮತ್ತೆ ಆ ಚುನಾವಣೆಗಳು ಮಾಡೋಕ್ಕೆ 50 crore 100 crore ಎಲ್ಲ ಖರ್ಚುಗಳಾಯಿತು ನನ್ನ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಅದರ ಮೇಲೆ ದುಡ್ಡು ಎಲ್ಲಿಂದ ಎತ್ತಬೇಕು? ಈಗ ಮೊನ್ನೆ ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಬೆಂಗಳೂರಿನಲ್ಲಿ 6400 crore ಅಮೃತ ನಗರೋತ್ಥಾನ ಗ್ರಾಂಟ್ ಕೊಟ್ಟಿದ್ದಾರೆ. ಎಲ್ಲ MLAಗಳಿಗೂ 100 crore ಹಿಡಿದು 400 crore ಅನುದಾನ ಹಂಚಿದ್ದಾರೆ. ಎಲ್ಲರೂ MLAಗಳು ಯಾರ್ಯಾರು ಇದ್ದಾರೆ, ಯಾರ್ಯಾರಿಗೆ ಅತಿ ಹೆಚ್ಚು ತಗೊಂಡಿದ್ದಾರೆ, ಅವರಷ್ಟೂ ಕೂಡ ಜಾಬ್ ಕೋಡ್ ಹಾಕಿ ಇಟ್ಕೊಂಡು ಅದನ್ನ ನೇರವಾಗಿ ಕಾಂಟ್ರಾಕ್ಟರ್ಗಳಿಗೆ ವ್ಯಾಪಾರ ಮಾಡ್ತಿದ್ದಾರೆ. ಒಂದ್ ನಿಮಿಷ, ಅದರ ಜೊತೆಗೆ ಕೇಳಿ ಕೇಳಿ ಕೆಲವರು, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. 10% ಇಂದ ಒಂದೇ ನಿಮಿಷ ಹೇಳ್ತೀನಿ ರೀ, ಒಂದ್ ನಿಮಿಷ. 10% ಇಂದ 15% ವರೆಗೂ ಗ್ರಾಂಟೆಡ್ ತಗೊಂತಾರೆ. ಅಪ್ರೂವಲ್ಗೆ ಸಿಎಂ ಇದು FD ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬರಬೇಕು, ಅದಕ್ಕೆ 5% ಖರ್ಚಾಗತ್ತೆ. ಅಲ್ಲಿಂದ ಇನ್ನು ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE, AE, ಅಕೌಂಟ್ ಸೂಪರಿಂಟೆಂಡ್, ಬೆಂಗಳೂರಲ್ಲಿ TVCC ಮತ್ತೆ ಕ್ವಾಲಿಟಿ ಕಂಟ್ರೋಲ್, ಇದಿಷ್ಟು ಆಗಿ ಆಚೆಗೆ ಬರೋ ಅಷ್ಟೊತ್ತಿಗೆ ಅವನ ಕತೆ 35-40% ಬಂದು ನಿಂತ್ಕೊಳ್ಳೋದು. ಒಂದೇ ನಿಮಿಷ ಪ್ಲೀಸ್. ಇದಕ್ಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರ ಹತ್ರ ದಾಖಲೆ ಇದೆಯಾ ಅನ್ನೋದು ಪ್ರಶ್ನೆ ಅಲ್ವಾ? ಸರ್ಕಾರಕ್ಕೆ ಒಂದು ಪತ್ರ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಯವರು ಭೇಟಿಯಾಗಿ, ಅದರಲ್ಲಿ 3 complaints ಮಾಡ್ತಾರೆ ಅವರು. ಒಂದು, ಕರ್ನಾಟಕದಲ್ಲಿ ಆಗ್ತಾ ಇರೋ ಟೆಂಡರ್ ಪ್ರೋಸೆಸ್ಸು ನಮಗೆ ಬಹಳ ತೊಂದರೆ ಆಗ್ತಾ ಇದೆ, ಪ್ಯಾಕೇಜ್ಗಳು ಮಾಡಿ ಬೇರೆ ಬೇರೆ ದೊಡ್ಡ ಹೊರಗಡೆ ಕಾಂಟ್ರಾಕ್ಟರ್ಗಳಿಗೆ ಸಹಾಯ ಮಾಡ್ತಿದ್ದಾರೆ, ಈ ಲೋಕಲ್ ಕಾಂಟ್ರಾಕ್ಟರ್ಗಳು ಸಹಾಯ ಆಗ್ತಿಲ್ಲ ಅಂತ ಒಂದು ಕಂಪ್ಲೇಂಟು. ಎರಡನೇದು, ನಮಗೆ ಟೆಂಡರ್ ಪ್ರೋಸೆಸ್ ಅಲ್ಲಿ ಡಾಕ್ಯುಮೆಂಟ್ ಪ್ರೋಸೆಸ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಅಫಿಷಿಯಲ್ ಆಫೀಸ್ಗಳು ಜಾಸ್ತಿ ಆಗಿದ್ದಾವೆ, ಕ್ಲೋಸ್ ಮಾಡಿ ಅಂತ. ಎರಡು, ಮೂರನೇದು 40% ಕಮಿಷನ್ ಇದೆ ಅಂತ. ಅದರಲ್ಲಿ ಮುಖ್ಯಮಂತ್ರಿ ಬುದ್ಧಿವಂತಿಕೆ ಅಂತ ಏನ್ ಮಾಡ್ತಾರೆ ಹೇಳ್ತೀನಿ ಕೇಳಿ. ಒಂದು ಟೆಂಡರ್ ಪ್ರೋಸೆಸ್ ಆಗ್ತಾರಲ್ಲ, ಒಂದ್ ನಿಮಿಷ, ಟೆಂಡರ್ ಪ್ರೋಸೆಸ್ ಆಗ್ತಾರಲ್ಲ, ನಿವೃತ್ತ ನ್ಯಾಯಾಧೀಶರ ಜೊತೆ ಒಂದು ಕಮಿಟಿ ಮಾಡ್ತಾರೆ, ಅದ್ರ ಜೊತೆಗೆ ಈ ಏನು ಪೇಮೆಂಟ್ ಗ್ಯಾಪ್ಸ್ ಆಗಿದೆ ಮತ್ತೊಂದ್ ಆಗಿದೆಯಲ್ಲ, ಅದಕ್ಕೊಂದು ಕಮಿಟಿ ಮಾಡ್ತಾರೆ. ಇದಕ್ ಮಾತ್ರ ಯಾಕೆ ತನಿಖೆ ಮಾಡಲ್ಲ? ಇದಕ್ಕೆ ಎವಿಡೆನ್ಸ್ ಸಿಗ್ತಾರೆ? ಇದಕ್ಕೆ ಎವಿಡೆನ್ಸ್ ಸಿಗ್ತಾ? ಇಟ್ ಇಸ್ ಅ ಪಾಲಿಸಿ ಮೇಕಿಂಗ್ ಡಿಸಿಷನ್. ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಮಾಡಿದರೆ, ಅದ್ರಲ್ಲಿ 3 ಮೆಂಬರ್ಸ್ ಇದಾರೆ, ಮೋರ್ ದನ್ 50 crore ಗೆ ಅದು ಟೆಂಡರ್ಸ್ ಪ್ರೋಸೆಸ್ ಆಗುತ್ತೆ. ನಾನು ಹೇಳೋದು ಇಷ್ಟೇ, 40% ಬಗ್ಗೆ ನೀವು ಮಾಡ್ತಿದ್ರು, ನೀವು ಬರ್ತೀರಾ ಎವಿಡೆನ್ಸ್ಗೆ? ನಿಮ್ ಸರ್ಕಾರ ಎರಡು ಹೆಂಗಿದೆ ದ್ವಂದ ನೀತಿ ಅಂದ್ರೆ, ಈಶ್ವರಪ್ಪನವ್ರ ಹತ್ರ ಕಂಪ್ಲೇಂಟ್ ಕೊಡಕ್ ಏನಿತ್ತು ನಿಮ್ಮ ಹತ್ರ ದಾಖಲೆ? ನೋಡಿ, ಈಶ್ವರಪ್ಪನವರು ಕೊಟ್ಟಿಲ್ಲ. 35%, 5%, 2%, 1%,
ಈಗ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರಲ್ಲ ಯಾಕೆ ಕೊಟ್ಟರು ಈಶ್ವರಪ್ಪನವರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ನೀವು ತನಿಖೆಗೊಳಪಡಿಸಕ್ಕೆ ಯಾರು ಇಲ್ಲ ಏನ್ ಮಾಡಿದ್ರಿ ಸೋಮೋಟೋ ಎಸಿಬಿ ಕೊಟ್ಟು ಅದೇ ಸೋಮೋಟೋನ ಓವರ್ಆಲ್ ಆಗಿ ಗಂಗಾಧರ್ ಮೂರ್ತಿ ಆಕ್ಷನ್ ತಗೊಳ್ಳಲ್ಲ ಅಂತ ಗೊತ್ತಾಯ್ತು ನೆಕ್ಸ್ಟ್ ಅದೇ ಮಾಡೋದು ಡೈವಿಟ್ ಮಾಡಿ ಲೋಕಾಯುಕ್ತ ಇದ್ದಿದ್ದೆ ಅವಾಗ ಸಿಎಂ ಅವರು ಹೇಳಿರೋದು ಲೋಕಾಯುಕ್ತ ಮೊನ್ನೆ ಹೈಕೋರ್ಟ್ ಆರ್ಡರ್ ಬಂದಿರೋದು ಒಂದು ನಿಮಿಷ ಲೋಕಾಯುಕ್ತ ಹೈಕೋರ್ಟ್ ಆರ್ಡರ್ ಬಂದಿರೋದು ಗೋಲೋ ಅಲ್ಲ ಲೋಕಾಯುಕ್ತ ಬಂದಿರೋದು ಹೈಕೋರ್ಟ್ ಆರ್ಡರ್ ಆದ್ರೆ ಹೈಕೋರ್ಟ್ ಆದ್ಮೇಲೆ ಅದಕ್ಕೆ ಮುಂಚೆ ಎಲ್ಲಿತ್ತು ಲೋಕಾಯುಕ್ತ ಇವರು ಬೇಕಾಗಿರಲಿಲ್ಲ ಅಲ್ಲಿ ಕಿತ್ತ ಅದರ ಕೈ ಕುಡಿಸಿ ನಾವು ಮಾಡಿದ್ವಾ ನಾವು ಇಬ್ರು ಒಂದೇ ಸಿದ್ದರಾಮಯ್ಯನವರು ಮಾಡಿ ನಾವು ಮಾಡಿದ್ದು ನೀವು ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ನಾವೇನ್ ಕಂಟಿನ್ಯೂ ಮಾಡ್ಕೊಂಡಿಲ್ಲ ಕೇಸ್ ಪೆಂಡಿಂಗ್ ಇತ್ತು ಹೈಕೋರ್ಟ್ ನೀವು ಪ್ರಣಾಳಿಕೆಯಲ್ಲಿ ನೀವು ಹೇಳಿದ್ದು ನಾವು ಬಂದ ತಕ್ಷಣ 24 ಗಂಟೆಯಲ್ಲಿ ಕಿತ್ತಾಕ್ತೀವಿ ಎಸಿಬಿ ಅಂತ ಹೇಳಿ ನೀವು ನಾವಲ್ಲ ಈಗ ಇಲ್ಲ ಇಲ್ಲ ಈಗ 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 ಗಂಗಾಧರ್ ಮೂರ್ತಿಯವರು ಪ್ರಶ್ನೆ ಎತ್ತಿದ್ರು ಈಗ ಈಶ್ವರಪ್ಪನವರು ಯಾಕೆ ರಾಜೀನಾಮೆ ಕೊಟ್ಟರು ಅವ್ರ ಮೇಲೆ ದೂರು ಕೊಟ್ಟವ್ರು ಯಾರು ಯಾರು ಕೊಟ್ಟಿಲ್ಲ ಸರ್ಕಾರ ಹೈಗ್ರೌಂಡ್ ಈಗ ಮಧು ಬಿಜೆಪಿ ಸರ್ಕಾರ ಈ ಬಿಜೆಪಿ ಸರ್ಕಾರ ಇಡೀ ಬಿಜೆಪಿ ಸರ್ಕಾರ ಇವತ್ತು ಕೆಂಪನ ಬೀಳ್ತಾ ಇದೆ ಮಧುರೇ ಇಡೀ ಬಿಜೆಪಿ ಸರ್ಕಾರ ಇವತ್ತು ಮಧು ಬೀಳ್ತಾ ಇದೆ ಬೀಳ್ತಾ ಇದ್ರೆ ಒಬ್ಬರಾದ್ರೆ ಹೇಳ್ತಾವ್ರ ನಾನು ಭ್ರಷ್ಟಾಚಾರಿ ಅಲ್ಲ ನಾನ್ 40% ಕಮಿಷನ್ ತಗೊಂಡಿಲ್ಲ ನಾವು ತನಿಖೆ ಮಾಡಿಸ್ತೀವಿ ಪ್ರಧಾನಮಂತ್ರಿ ದೂರು ಬಂದಿದ್ಯಾ ದೂರು ಬಂದಿದೆ ಮುಖ್ಯಮಂತ್ರಿ ದೂರು ಬಂದಿದ್ಯಾ ದೂರು ಬಂದಿದೆ ಅವರಿಬ್ರು ನಿಷ್ಕ್ರಿಯನಾ ನಿಷ್ಕ್ರಿಯ ಅಲ್ಲ ಅವ್ರಿಗೆ ಮೊರಾಲಿಟಿ ಇದೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಲೆಟ್ ದೆಮ್ ಫಾರ್ವರ್ಡ್ ಲೆಟ್ ದೆಮ್ ಫಾರ್ವರ್ಡ್ ದಟ್ ಲೆಟರ್ ಟು ಲೋಕಾಯುಕ್ತ ಲೆಟ್ ದೆಮ್ ಫಾರ್ವರ್ಡ್ ದಟ್ ಲೆಟರ್ ಟು ಸೈನ್ ಮಾಡಿ ಲೆಟ್ ದೆಮ್ ಕಾನ್ಸ್ಟಿಟ್ಯೂಟ್ ನೋಡ್ರೆ ಮಧು ಅವರು ತುಂಬಾ ಜಾಣ್ಮೆಯಿಂದ ಅದನ್ನೊಂದ್ರೆ ಹೇಳ್ತಾ ಇದ್ರು ಕೊಡ್ರಿ ಕೊಡ್ರಿ ಕೇಸನ್ನ ಹಾಕಿ ಅಂತ ಹೇಳ್ತಿದ್ದಾರೆ ಕಾನೂನಿನ ಬಗ್ಗೆ ನಿಮ್ಗೆ ಅರಿವಿದೆಯಲ್ಲ ಸರ್ ನಿಮ್ಮಷ್ಟಂತೂ ಪಂಡಿತ ಅಲ್ಲ ಒಂದ್ ಸ್ವಲ್ಪ ಗೊತ್ತು ಸುಮೋಟೋ ಹಾಕೊಳ್ಳಕ್ಕೆ ಒಂದು ಅವಕಾಶ ಇದೆ ನನ್ನ ಮೇಲೆ ಯಾವನ್ನಾದ್ರೂ ಕೇಳಿಸ್ಕೊಳ್ಳಿ ಸರ್ ಮಧು ಅವರೇ ಒಂದ್ ನಿಮಿಷ ಕಂಪ್ಲೇಂಟ್ ಕೇಳಿಸ್ಕೊಳ್ಳಿ ಮಧು ಅವರೇ ನಿಮ್ಮಷ್ಟಂತೂ ನನ್ನ ಕಾನೂನು ಪಂಡಿತ ಅಲ್ಲ ಅಕ್ಸೆಪ್ಟೆಡ್ ಬಟ್ ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೀನಿ ನನ್ನ ಮೇಲೆ ಯಾವನ್ನಾದ್ರೂ ಕಂಡು ಕಂಡಂಗೆ ಏನಾದ್ರೂ ಅಲಿಗೇಷನ್ ಮಾಡಿದ್ರೆ ನಾನಂತೂ ಮಾನಷ್ಟ ಮುಖದ್ದೇ ಹಾಕ್ತೀನಿ ಖಂಡಿತ 14 ತಿಂಗಳಿಂದ ಹಾಕ್ತಾ ಇದ್ದಾರೆ ನಾನು ಅಲ್ಪ ಸ್ವಲ್ಪ ಮಾನ ಆದ್ರೂ ಉಳಿಸ್ಕೊಂಡಿದ್ದೀನಿ ಇದ್ದಿದ್ರೆ ಇದ್ದಿದ್ರೆ ಕೇಸ್ ಹಾಕಿರೋರು ಮಾನಷ್ಟ ಮುಖದ್ದವರೇ ಗಾಳಿ ಸುದ್ದಿ ಬಂದ್ರು ಕೂಡ ಜವಾಬ್ದಾರಿ ಈ ಕಾನೂನು ಇಲ್ವಾ ಸರ್ ಈ ಕಾನೂನು ಇಲ್ವಾ ಸರ್ ನಟರಾಜ್ ಗೌಡ್ರೆ ಈ ಕಾನೂನು ಇಲ್ವಾ ಸರ್ ಮಾನಷ್ಟ ಮೊಕದ್ದಮೆಯನ್ನ ಹುಡಕ್ ಸರ್ಕಾರ ಆಗತ್ತಾ ಆಗಲ್ವಾ ಸರ್ ಕಾನೂನಿನಲ್ಲಿ ಅವಕಾಶ ಇದೆಯಾ ಇಲ್ಲ ನಿಮ್ಮ ಮೊದಲನೇ ಪ್ರಶ್ನೆಗೆ ನೀವು ಹೇಳ್ತಾ ಇದ್ರಿ ನೀವು ಲೋಕಾಯುಕ್ತಕ್ಕೆ ನಾವು ಫಾರ್ವರ್ಡ್ ಮಾಡ್ತೀವಿ ಕಂಪ್ಲೇಂಟ್ ಅಂತ ಕೆಂಪಣ್ಣೂರು ಕಾನೂನಿನಲ್ಲಿ ಸರ್ಕಾರ ಮಾನಷ್ಟ ಮೊಕದ್ದಮೆ ಹುಡುಕ ಅವಕಾಶ ಇದೆಯೋ ಇಲ್ವೋ ಅವಕಾಶ ಅವಕಾಶ ಇದೆಯಾ ಇಲ್ವಾ ನಿಮಿಷ ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಒಂದು ಕಾನೂನು ಸ್ಟ್ರಿಕ್ಟರ್ ತುಂಬಾ ಒಂಥರ ಬಲಿಷ್ಠವಾದಿರುವಂತ ಕಾನೂನು ಲೋಕಾಯುಕ್ತ ಇದೆ ಅದಕ್ಕೆ ಕೊಡದೇನೆ ನೀವು ಜುಡಿಷಿಯಲ್ ಎನ್ಕ್ವೈರಿ ಕಾನೂನು ಪಂಡಿತರಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ನಾನು ಕಾನೂನು ಪಂಡಿತರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮಾನಷ್ಟ ಮೊಕದ್ದಮೆ ಹಾಕಕ್ ಅವಕಾಶ ಇದೆಯಾ ಇಲ್ವಾ ಕಾನೂನಿನಲ್ಲಿ ಸರ್ಕಾರ ಆ ಟೈಮಲ್ಲಿ ಕ್ರಮ ತಗೊಳತ್ತೆ ನಾನು ಹೇಳ್ತಾ ಇರೋದು ಆಗತ್ತಾ ಇಲ್ವಾ ಸರ್ಕಾರ ಕ್ರಮ ತಗೊಳ್ಳೋದು ಸರ್ಕಾರ ಅವಕಾಶ ಇದೆಯಲ್ವಾ ತಗೊಳ್ತಾರ ಅದನ್ನ ಹಾಗೆ ಒಂದು ವಿರಾಮ